ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿ ಇದ್ದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನನ್ನ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ ವತಿಯಿಂದ ನಮಸ್ಕಾರಗಳು. ಸ್ನೇಹಿತರೆ, ಈ ದಿನದ ಅತ್ಯಂತ ಮಹತ್ವವಾದಂತಹ ಮೂರನೆಯ ಪಾಠ ಯಾವ್ದಪ್ಪ ಅಂದ್ರೆ ಸ್ಪರ್ಧಾ ವಿಜೇತ ಕುರಿತು ಇನ್ನುವರೆಗೂ ಒಂದು ಎರಡು ಇದು ಮೂರನೇ ಪಾರ್ಟ್ ಆಗಿರ್ತದೆ. ಸೊ ಜುಲೈ ತಿಂಗಳಿನ ಮೂರನೇ ಭಾಗವನ್ನು ನಾನು ನೋಡ್ಕೊತಾ ಹೋಗ್ರಿ ಸ್ನೇಹಿತರ. ಇದು ಅತ್ಯಂತ ಮಹತ್ವವಾದಂತಹ ತರಗತಿಯು ನಿಮ್ಮದಾಗಿದ್ದ ಅಂತ ಹೇಳ್ತಾ ನಮ್ಮ ತರಗತಿಯನ್ನ ಮುಂದುವರಿಸೋಣ. ಮೊದಲನೇದಾಗಿ ಈ ತರಗತಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಶ್ನೆ ನಂಬರ್ 21. ಓಕೆ, 21ರ ಪ್ರಶ್ನೆ ಏನದಪ್ಪ ಅಂದಾಗ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಗ್ರಫಿ ಯಾವ ರಾಜ್ಯದಲ್ಲಿದೆ ನೋಡ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಗ್ರಫಿ ಏನಪ್ಪಾ ಅಂತಂದ್ರೆ ಯಾವ ರಾಜ್ಯದಲ್ಲಿ ಅಂತ ಕ್ವಶನ್ ಹಾಕಿದೀನಿ. ಈ ಕ್ವಶನ್ ಹಾಕಿಕ್ಕಿಂತ ಮುಂಚೆ ಇದ ರಿಲೇಟೆಡ್ ಇರತಕ್ಕಂತಹ ವಿಷಯಗಳನ್ನ ತಿಳ್ಕೊಂಡು ನಾವು ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಜಲಶಾಸ್ತ್ರ ಸಂಘಟನೆಯ ಜಲರಾಶಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಏನಪ್ಪಾ ಅಂತಂದ್ರೆ ಜಲಶಾಸ್ತ್ರದ ಸಂಘಟನೆಯ ಜಲರಾಶಿಯ ಬಗ್ಗೆ ಜಾಗೃತಿ ಮೂಡಿಸಲು, ಸಮುದ್ರಗಳು ಮತ್ತು ಸಾಗರಗಳ ಸುಧಾರಿತ ಜ್ಞಾನವನ್ನ ಅರಿಯಲು ಮತ್ತು ಅವುಗಳ ಬಗ್ಗೆ ಪಾತ್ರ ವಹಿಸುವ ನಿಟ್ಟಿನಲ್ಲಿ ಈ ಒಂದು ದಿನವನ್ನ ಆಚರಿಸ್ತಾರ. ವಿಶ್ವ ಜಲಶಾಸ್ತ್ರದ ದಿನ. ಹಂಗಾರ ಕ್ವಶನ್ದಾಗ ಬೇರೆದ ಮಾಸ್ತಾರ ಮತ್ತೆ ಇಲ್ಲಿಂದ ಇದು ಜಲಶಾಸ್ತ್ರದ ದಿನದ ಬಗ್ಗೆ ಹೇಳಾಕತ್ತಿ ಅಂತ ಅನ್ಕೋಬಹುದು. ಇದರ ಮುಂದೆ ಬರೋದ ಭಾಗದಾಗ ಎಲ್ಲವೂ ಏನಪ್ಪಾ ಅಂತಂದ್ರೆ ನಾ ಬಿಡಿಸಿ ಹೇಳ್ತೀನಿ ಸ್ನೇಹಿತರೆ. ಜೂನ್ 21 ಎಲ್ಲರೂ ಜೂನ್ 21ನ್ನ ನೀವು ಕೇವಲ ಯೋಗ ದಿನಾಚರಣೆ ಮಾತ್ರ ಆರಂಭಿಸ್ತೀರಿ, ಆಚರಿಸ್ತೀರಿ. ಅದರ ಜೊತೆಗೆ ಯಾವ ದಿನವನ್ನ ವಿಶ್ವ ಜಲಶಾಸ್ತ್ರದ ದಿನ, ಎದರ ಸಲುವಾಗಿ ಸಮುದ್ರಗಳು ಮತ್ತು ಸಾಗರಗಳ ಸುಧಾರಿತ ಜ್ಞಾನವನ್ನು ಅರಿಯುವ ಒಂದು ಸಲುವಾಗಿ ಈ ಜೂನ್ 21ನ್ನ ಈ ಒಂದು ದಿನವನ್ನಾಗಿ ವಿಶ್ವ ಜಲಶಾಸ್ತ್ರದ ದಿನವನ್ನಾಗಿ ಆಚರಿಸ್ತಾರೆ ಸ್ನೇಹಿತರೆ, ಗೊತ್ತಿರಲಿ. ಸೊ ಇಲ್ಲಿ ನೋಡಿ, 24 ಜೂನ್ 21ರಂದು ಹೈಡ್ರೋಗ್ರಾಫಿಕ್ ಮಾಹಿತಿ ಸಾಗರ ಚಟುವಟಿಕೆಗಳಲ್ಲಿ ಸುರಕ್ಷತೆ, ದಕ್ಷತೆ ಮತ್ತು ಸುಸ್ಥಿರತೆಯನ್ನ ಹೆಚ್ಚಿಸುವುದು ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಜಲಶಾಸ್ತ್ರ ದಿನವನ್ನ ಆಚರಿಸಲಾಯಿತು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಭಾರತದ ನೌಕಾ ಹೈಡ್ರೋಗ್ರಾಫಿಕ್ ಇಲಾಖೆ, ಭಾರತದಲ್ಲಿ ನೌಕಾ ಹೈಡ್ರೋಗ್ರಾಫಿಕ್ ಇಲಾಖೆಯು ಭಾರತದ ಹೈಡ್ರೋಗ್ರಾಫಿಕ್ ಸಮೀಕ್ಷೆ ಮತ್ತು ನಾಟಿಕಲ್ ನಕ್ಷೆಗಳ ನೋಡಲ್ ಏಜೆನ್ಸಿಯಾಗಿ ಭಾರತದ ಕೇಂದ್ರ ಸರ್ಕಾರದ ಭಾರತ ನೌಕಾಪಡೆಯ ಅಡಿಯಲ್ಲಿ ಕೆಲಸ ಮಾಡ್ತದ. ಅದರ ಒಂದು ಅಧೀನದಲ್ಲಿ, ನೌಕಾಪಡೆಯ ಅಧೀನದಲ್ಲಿ ಕೆಲಸ ಮಾಡ್ತೈತೆ ಅಂತ ಗೊತ್ತಿರಲಿ. ಅದರ ಜೊತೆಗೆ ಕ್ವಶನ್ ಕೇಳಿದ್ದೀನಿ ನಾನು ನಿಮ್ಗೆ. ಸೊ ಕ್ವಶನ್ಗೆ ಆನ್ಸರ್ ಇಲ್ಲ ನೋಡ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಗ್ರಫಿ ಇರುವುದು ಗೋವಾದಾಗ ರೀ. ಸೊ ಗೋವಾದ ವಾಸ್ಕೋದ ಗ್ರಾಮದಲ್ಲಿ ಇರುವಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಗ್ರಫಿಯು ಸಂಸ್ಥೆಯು ಜಲಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ತರಬೇತಿಯ ನೀಡುವಂತಹ ಸಂಸ್ಥೆಯಾಗ್ಯದ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಆಗಿರ್ಬೇಕು ಯಾವ್ದಪ್ಪ ಅಂದಾಗ ಗೋವಾರಿ. ಸೊ ಗೋವಾ ಇದರ ಆನ್ಸರ್ ಆಗಿರ್ತದ. ಜಲಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ತರಬೇತಿ ಸಂಸ್ಥೆ ಕನ್ನಡದಾಗ ಅನ್ಬೋದು ನೀವು. ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನದಂದ್ರೆ, ಯುನೆಸ್ಕೋ ಅಧಿಕೃತವಾಗಿ ಘೋಷಿಸಿದ ದೇಶದ ಮೊದಲ ಸಾಹಿತ್ಯ ನಗರ, ಇದು 2023ನೇ ಸಾಲ ಕೂಡ ಏನಪ್ಪಾ ಅಂತಂದ್ರೆ ಅತಿ ಆದಂತಹ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ. ಸಾಹಿತ್ಯ ನಗರ ಇದು ಯಾವುದು? ಸಾಹಿತ್ಯ ನಗರ ಅಲ್ಲಿ ಇರ್ತಕ್ಕಂಥದ್ದು ಸಾಹಿತ್ಯ ಮತ್ತು ಸಂಗೀತ ನಗರ ಆಗಿದ್ದು, ಇಲ್ಲಿ ಸಾಹಿತ್ಯ ನಗರ ಯುನೆಸ್ಕೋ ಅಧಿಕೃತವಾಗಿ ಘೋಷಣೆ ಮಾಡದ ಯಾವ ಒಂದು ದೇಶದಲ್ಲಿ ಅಂತಂದಾಗ, ದೇಶದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರ ಸ್ಥಾನ ಪಡೆದಂಥದ್ದು ಕೇರಳದ ರಾಜ್ಯದ ಕೊಜಿಕೊಡೆ. ಏನ್ಪಾ ಅಂತಂದ್ರೆ ಸಾಹಿತ್ಯ ನಗರವಾಗಿ ಒಂದು ಸ್ಥಾನವನ್ನ ಪಡೆದದ. ಇಲ್ಲಿ ನೋಡ್ರಿ, ಸಾಂಸ್ಕೃತಿಕ ಪಾರಂಪರೆಗೆ ಹೆಸರುವಾಗಿರುವ ಯಾವ ಒಂದು ಪಾರಂಪರಿಕ ಸಾಂಸ್ಕೃತಿಕ ಹೆಸರಿಗೆ ಪಾರಂಪರಿಕ ಹೆಸರುವಾಸಿಯಾದಂತಹ ಕೇರಳದ ಉತ್ತರ ಭಾಗದಲ್ಲಿರ್ತಕ್ಕಂತಹ ಈ ಒಂದು ಕೊಜಿಕೊಡೆ ಏನಪ್ಪ ಅಂದ್ರೆ ಕಲ್ಲಿಕೊಟೆ ರೀ. ಓಕೆ, ಕಲ್ಲಿಕೊಟೆಯಲ್ಲಿ ಈ ಕೊಜಿಕೊಡೆಯು ಸಾಹಿತ್ಯ ನಗರವಾಗಿ ಯುನೆಸ್ಕೋ ಅಧಿಕೃತವಾಗಿ 2024 ಜೂನ್ 23ರಂದು ಘೋಷಿಸಿದೆ. 2024ದಾಗ ಈ ಹಿನ್ನೆಲೆಯಲ್ಲಿ ಮುಂದಿನ ವರ್ಷದಿಂದ ಜೂನ್ 23ರನ್ನು ಸಾಹಿತ್ಯ ನಗರಗಳ ದಿನವನ್ನಾಗಿ ಆಚರಿಸಲು ಕೇರಳ ಸರ್ಕಾರ ಏನ್ ಮಾಡೈತಿ, ಘೋಷಣೆ ಮಾಡದ. ಜೂನ್ 23ಕ್ಕೆ ಏನಪ್ಪಾ ಅಂದ್ರೆ ಏನು ಇದು ಒಂದು ಸಾಹಿತ್ಯ ನಗರವನ್ನಾಗಿ, ಇದು ಕೊಜಿಕೊಡೆ ಅಂದ್ರೆ ಕಲ್ಲಿಕೊಡೆಯನ್ನ ಘೋಷಣೆ ಮಾಡಿದ್ದಲ್ಲ, ಅದೇ ದಿನವನ್ನಾಗಿ ಪ್ರತಿ ವರ್ಷ ಗೋವಾ ಇದ್ಯಾವುದು ಕೇರಳ ಸರ್ಕಾರದವರು ಪ್ರತಿ ಒಂದು ವರ್ಷ ಜೂನ್ 23ರವನ್ನ ಸಾಹಿತ್ಯ ನಗರ ದಿನವನ್ನಾಗಿ ಮಾಡಬೇಕಂತ ಆಚರಣೆ ಮಾಡಬೇಕಂತ ಕೈಗೊಂಡಿದ್ದಾರೆ ರೀ. ಓಕೆ, ನೆಕ್ಸ್ಟ್ ನೋಡ್ರಿ, ಯುನೆಸ್ಕೋದು ಸೃಜನಶೀಲ ನಗರಗಳ ಸಾಹಿತ್ಯ ವಿಭಾಗದಲ್ಲಿ ಕೊಜಿಕೊಡೆ 2023 ಅಕ್ಟೋಬರ್ದಾಗ ಇದು ಒಂದು ಸ್ಥಾನವನ್ನು ಪಡೆದುಕೊಂಡಿತ್ತು. ಪ್ರಸ್ತುತವಾಗಿ ಜೂನ್ 23ರಂದು ಏನಪ್ಪ ಅಂದ್ರೆ 2024-23ರಂದು ಯುನೆಸ್ಕೋದಿಂದ ಅಧಿಕೃತವಾಗಿ ಘೋಷಣೆ ಹೊರಬಂದಿದೆ. ಎದುರುದು ಈ ಒಂದು ಕೇರಳದಲ್ಲಿರ್ತಕ್ಕಂತಹ ಕಲ್ಲಿಕೋಟೆ ಒಂದು ನಗರವನ್ನ.
ಕೋಜಿಕೊಡೆಯನ್ನ ಮಾನವೀಯತೆಯ ಸಾಮರಸ್ಯ ನ್ಯಾಯ ಮತ್ತು ವಾಕ್ ಸ್ವಾತಂತ್ರ್ಯದ ಗುಣವಿರತಕ್ಕಂತಹ ಆತ್ಮ ಎಂದು ಈ ಒಂದು ನಗರವನ್ನ ಈ ಒಂದು ಸ್ಥಳವನ್ನ ಬಿಂಬಿಸ್ತಾರ ಅಂತ ಅನ್ನೋದು ಕೂಡ ಇಲ್ಲಿ ಒಂದು ಅತ್ಯಂತ ಮಹತ್ವವಾದ ವಿಷಯ ಗೊತ್ತಿರ್ಬೇಕು ಸ್ನೇಹಿತರ. ಸೊ ಇದರ ಜೊತೆಗೆ ಮತ್ತ ಇನ್ನೊಂದು ಕ್ವಶನ್ ಮಾತ್ರಿ, ಜೋರಾವರ ನೋಡ್ರಿ, ಜೋರಾವರ್ ಇದೊಂದು ಯುದ್ಧ ಟ್ಯಾಂಕ್, ಇದು ಬ್ಯಾಂಕ್ ಆಗೈತ್ರ ಯುದ್ಧ ಟ್ಯಾಂಕ್. ಸೊ ಯುದ್ಧ ಟ್ಯಾಂಕ್ ಅನಾವರಣ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು, ಜೋರಾವರಂ ಇರ್ತಕ್ಕಂತಹ ಒಂದು ಯುದ್ಧ ಟ್ಯಾಂಕ್ ಅನ್ನ ಅನಾವರಣ ಮಾಡಿದಂತಹ ಒಂದು ಸಂಸ್ಥೆ ಯಾವುದು ಅಂದಾಗ ಇಲ್ಲಿ ಲಘು ಯುದ್ಧ ಟ್ಯಾಂಕ್ ರೀ, ಇದ ಲಘು ಯುದ್ಧ ಟ್ಯಾಂಕ್ ಜೋರಾವರ್ ಅನಾವರಣ ಮಾಡಿದಂತಹ ಡಿ ಆರ್ ಡಿ ಒ ಅಷ್ಟೇ ಗೊತ್ತಿರ್ತದೆ ನಿಮ್ಗೆ ಯುದ್ಧ ಟ್ಯಾಂಕ್ ಅಂದ್ರೆ. ಅದ್ರ ಜೊತೆ ಯಾವ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಇದು ಒಂದು ಈ ಒಂದು ಟ್ಯಾಂಕ್ ಏನಪ್ಪಾ ಅಂತಂದ್ರೆ ಸಿದ್ಧ ಆಗೈತಿ ಅಂತ ನೋಡ್ಕೋತವನು. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಆದಂತಹ DRDO ಅವರು 24 ಜುಲೈ 2016 ಗುಜರಾತಿನ ಹಜಾರಿಯಾದಲ್ಲಿ ಜೋರಾವರ್ ಹೆಸರಿನ ಲಘು ಯುದ್ಧ ಟ್ಯಾಂಕ್ ಅನ್ನ ಪರೀಕ್ಷಿಸಿದೆ. ಓಕೆ, ಕಡಿಮೆ ತೂಕ ಇರ್ತಕ್ಕಂತಹ ಈ ಒಂದು ಟ್ಯಾಂಕ್ ಕಡಿದಾದ ಪರ್ವತ ಮತ್ತು ಪ್ರದೇಶ ಇಳಿಜಾರು ಪ್ರದೇಶಗಳಲ್ಲಿ ಮತ್ತು ಎತ್ತರವಾದಂತಹ ಪ್ರದೇಶದಲ್ಲಿ ಸುಲಭವಾಗಿ ಸಾಗಿಸಬಲ್ಲ ರೀತಿಯಾಗಿ ರೂಪಿಸಲಾಗದ ಎತ್ತರವಾದಂತಹ ಕಿರಿದಾದಂತಹ ಭಾಗಗಳಿಗೆ ಎತ್ತರವಾದಂತಹ ಪ್ರದೇಶಗಳಿಗೆ ಮತ್ತು ಅಚ್ಚುಕಟ್ಟಾಗಿ ಇರ್ತಕ್ಕಂತಹ ಏನಪ್ಪ ಅಂದ್ರೆ ಕಡಿದಾದ ಪರ್ವತಗಳಿಗೆ ಈ ಒಂದು ಟ್ಯಾಂಕ್ ಹೋಗಾಕ ಅನುಕೂಲ ಮಾದರಿಯಾಗಿ ರೂಪಣೆ ಮಾಡಿದ್ರು. ಆ ಒಂದು ನಿಟ್ಟಿನಾಗ ಈ ಒಂದು ಟ್ಯಾಂಕ್ ಕೆಲಸ ಮಾಡ್ತೈತ್ರಿ. ನೆಕ್ಸ್ಟ್, ವಾಸ್ತವವಾಗಿ ಈ ಒಂದು ಗಡಿ ರೇಖೆಗೆ ವಾಸ್ತವವಾಗಿ ಇದನ್ನ ಮಾಡಕ್ ಮೂಲ ಉದ್ದೇಶನೇ ಏನಾಗಿತ್ತಂದ್ರ ಈ ಒಂದು ಗಡಿ ಯಾವೊಂದು LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನೈತಲ್ಲ ಈ ಲಡಾಖ್ದಲ್ಲಿ ಇರ್ತಕ್ಕಂಥದ್ದು, ಸೊ ಈ ಚೀನಾ ಮತ್ತು ಲಡಾಖ್ ಮಾಡೋದ್ರಲ್ಲಿ ಮಾತ್ರ ಇದನ್ನು ಸೀಮಿತವಾಗಿ ಇಡಬೇಕು ಅನ್ನೋ ಒಂದು ನಿಟ್ಟಿನಾಗ ಈ ಒಂದು ಟ್ಯಾಂಕ್ ಅನ್ನ ರೆಡಿ ಮಾಡಿರ್ತಾರೆ ಅನ್ನೋದು ಗೊತ್ತಿರ್ಬೇಕ್ರಿ. ಇಲ್ಲದ ನೋಡ ಜೋರಾವರ್ ಟ್ಯಾಂಕ್ ನಿಯೋಜನೆ ಯಾವಾಗ ಮಾಡಿದ್ದು ಯಾರ ಎದ್ದು ಸಲುವಾಗಿ ಮಾಡಿದ್ದಾರೆ ಅಂದಾಗ ಭಾರತೀಯ ಸೇನೆಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಈ ಟ್ಯಾಂಕ್ ಅನ್ನ ಕಡಿದಾದಂತಹ ಚೀನಾ ಮತ್ತು ಲಡಾಖ್ ಗಡಿಯಲ್ಲಿರ್ತ ನಿಯೋಜಿಸಬೇಕಂತ ಹೇಳಿ ಕಡಿದಾದ ಚೀನಾ ಮತ್ತು ಲಡಾಖ್ ಅದ್ರ ಸ್ಪೆಷಲಿ ಆಗಿ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ದಾಗನ ಇದನ್ನು ನಿಯೋಜಿಸಬೇಕಂತ ಹೇಳಿ ಇದನ್ನ ನಿರ್ಧಾರ ಮಾಡಿರ್ತಾರೋ ಇದು ಕೂಡ ಗೊತ್ತಿರಲಿ. ನೆಕ್ಸ್ಟ್, ಜೋರಾವರ್ ಏನ್ಪಂದ್ರ ಇದರ ಸಾಮರ್ಥ್ಯವು ಕೂಡ ಏನ್ಪಾ ಅಂದ್ರೆ ನೋಡಬಹುದು ನೀವು, ಇದು ಭಾರತದ T-72 ಮತ್ತು T-90 ಯುದ್ಧ ಟ್ಯಾಂಕ್ ಗಳಿಗಿಂತಲೂ ಬಲಿಷ್ಠವಾಗಿ ಹಗರವಾಗಿದೆ. ಅದರ ಜೊತೆಗೆ 27 ವೇಳೆಗೆ ಈ ಒಂದು ಭಾರತ ಸೇನೆಗೆ ಸೇರ್ಪಡೆ ಮಾಡತಕ್ಕಂತಹ ಒಂದು ನಿರೀಕ್ಷೆ ಅದ, ಇದೊಂದು ನಿರೀಕ್ಷೆ ಅದ. ನಾ ಕೇಳಿ ನಿಮಗೆ ಕ್ವಶನ್ ದಾಗ ಜೋರಾವರ್ ಒಂದು ಈ ಒಂದು ಯುದ್ಧ ಟ್ಯಾಂಕ್ ಯಾವ ಒಂದು ಸಂಸ್ಥೆ ಅಂದಾಗ ನೀವು ಅನ್ಕೊಂಡ್ರಿ DRDO, ಅದರೊಂದಿಗೆ ಇನ್ನೊಂದು ಸಂಸ್ಥೆ ಬಂದು ಏನಪ್ಪಾ ಅಂತಂದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತೈತಿ. ಜೋರಾವರ್ ಟ್ಯಾಂಕ್ ಅಭಿವೃದ್ಧಿಪಡಿಸತಕ್ಕಂತಹ DRDO ಮತ್ತು Larsen & Toubro. ಓಕೆ, Larsen & Toubro ಅಂತಂದ್ರೆ LND ಇವೆರಡು ಏನಪ್ಪಾ ಅಂತಂದ್ರ ಇವೆರಡು ಸಂಸ್ಥೆಗಳು ಕೂಡಿ ಅಭಿವೃದ್ಧಿಪಡಿಸಿದಂತಹ ಒಂದು ಟ್ಯಾಂಕ್ ಯಾವುದಂದಾಗ ಅದೇ ಟ್ಯಾಂಕ್ ಜೋರಾವರ್ ಟ್ಯಾಂಕ್ ಆಗಿರ್ತದೆ ಸ್ನೇಹಿತರ. ಈ ಒಂದು ಟ್ಯಾಂಕಿಗೆ ಹೆಸರು ಬರುತ್ತಲ್ಲ ವೈಶಿಷ್ಟ್ಯ ಅಂದ್ರೆ ಇದು ಜೋರಾವರ್ ಅಂತ ದೇಶದ ಹೆಸರೇ ಹಾಕೊಟ್ರು. ಅದನ್ನ ನಿಮಗೆ ಮನೆ ಯಾರು ಕಮೆಂಟ್ ಸೆಕ್ಷನ್ ದಾಗ ಕಮೆಂಟ್ ಮಾಡಿದ್ರು, ಏನ್ರಿ ಸರ ಒಂದೊಂದು ಪದ ನಾಲ್ಕು ಸಲ ಹೇಳ್ತಿರಲ್ರಿ, ರೊಟೇಟ್ ಆಕೈತಿ ನಮಗತ್ತ ಇಲ್ಲ ಬರ್ತಾರ ಹಂಗಾಗ ಸಾಧ್ಯ ಇಲ್ಲ, ನಾ 8 ಸಲ ಹೇಳ್ತಿರಲ್ಲ 8 ಸಲ ನೀನ್ ಕಿವಿಯಾಗಿ ಬೀಳ್ಬೇಕಲ್ಲ, 8 ಸಲ ಬಿದ್ರೆ ಮಾತ್ರ ಎಕ್ಸಾಮ್ ದಾಗ ನೆನಪಾಕೈತಿ. ನೀ ಒಂದೊಂದ್ಸಲ ನೀ ಎಲ್ಲಾ ಕೂಡ ಜೋರಾವರ್ ಅಂತ ನೋಡಿದ ಅಂದ್ರೆ ಜೋರಾವರ್ ಆಗಂಗಿಲ್ಲ, ಅದು ಎಲ್ಲಾ ಕೂಡ ಜುಕುಮಾರವಾರ ಆಗಿಬಿಡ್ತೈತಿ ಮತ್ತೆ ಎಲ್ಲಾ ಕೂಡ ಹಂಗಾಗಕ್ಕೆ ನಡೆಯಂಗಿಲ್ಲ. ಏನು ನಾವು ಕೇಳ್ತೀವಲ್ಲ ಅದನ್ನ ಪರ್ಫೆಕ್ಟ್ ಆಗಿ ಒಂದಲ್ಲ 2-3 ಸಲ ಕೇರ ಪರ್ಫೆಕ್ಟ್ ಆಗಿ ಉಳಿತೈತಿ, ನಿಮ್ಗೆ ಪರ್ಫೆಕ್ಟ್ ಆಗಿ ನೆನಪು ಉಳಿತೈತಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಅದನ್ನ ಯಾಕೆ ಹಂಗೆ ಕರೆದ್ರು ಅದ್ರ ವೈಶಿಷ್ಟ್ಯ ಅಂದಾಗ ಲಡಾಖ್ ಮತ್ತು ಪಶ್ಚಿಮ ಟಿಬೆಟ್ನಲ್ಲಿ ಸಶಸ್ತ್ರ ಕಾರ್ಯಾಚರಣೆಯಲ್ಲಿ ಮುನ್ನಡೆಸಿದಂತಹ 19ನೇ ಶತಮಾನದ ಡೋಗ್ರಾ ಸೇನಾಧಿಕಾರಿ ಜನರಲ್ ಜೋರಾವರ್ ಸಿಂಗ್ ಅವರ ಹೆಸರನ್ನ ಈ ಒಂದು ಯುದ್ಧ ಟ್ಯಾಂಕ್ಗೆ ಇಟ್ಟಿದ್ದಾರು. ಮೋಸ್ಟ್ ಪವರ್ಫುಲ್ ಏನಪ್ಪಾ ಅಂತಂದ್ರೆ ಇದು ಟಾಪಿಕ್ ನೋಡ್ರಿ, ಸುಮ್ಮನೆ ಹೆಸರಿಡಕ್ಕೆ ಕಾರಣ ಐತೆ. ಎದಕ್ಕೆ ಹೆಸರಿಟ್ಟಾರ ಅನ್ನೋದು ಇದು ನೋಡಿದ್ರೆ ತಿಳಿತದೆ, ಸುಮ್ಮನೆ ಇಟ್ಟಿಲ್ಲ ಅದನ್ನ ಹೆಸರು. ಅಲ್ಲಿ ಇರ್ತಕ್ಕಂಥ 19ನೇ ಶತಮಾನದಲ್ಲಿ ಇರ್ತಕ್ಕಂಥ ಒಬ್ಬ ಸೇನಾಧಿಕಾರಿ ಅವರು, ಸೊ ಅವರ ಒಂದು ಜನರಲ್ ಜೋರಾವರ್ ಸಿಂಗ್ ಅವರ ಹೆಸರನ್ನ ಈ ಒಂದು ಟ್ಯಾಂಕಿಗೆ ಇಟ್ಟಿದ್ದು ಕೂಡ ಅತಿ ವಿಶೇಷವಾದಂತಹ ಮಾಹಿತಿ ಆಗಿದೆ ಸ್ನೇಹಿತರೆ. ಇದನ್ನು ಕೂಡ ನೀವು ತಿಳ್ಕೋಬೇಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ 24ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ನಾಯರ್ ಸ್ಮೃತಿ ಯಾವ ರಾಜ್ಯದಲ್ಲಿದೆ, ನಾಯರ್ ಸ್ಮೃತಿ ವನವು ಯಾವ ರಾಜ್ಯದಲ್ಲಿ, ಇದೊಂದು ಸ್ಮೃತಿ ವನ ಇದು ನಾಯರ್ ಇದು ಯಾವ ರಾಜ್ಯದಲ್ಲಿ ಇದೆ ಹೇಗೆ ಕ್ವಶನ್ ಹಾಕಿದ್ದೀನಿ ನಾನು. ಗುಜರಾತ್ನ ಕಚ್ನ ನಾಯರ್ ಸ್ಮೃತಿ ವನಕ್ಕೆ ಯುನೆಸ್ಕೋ ಪಿಕ್ಸ್ ವರ್ಸಲ್ಸ್ ಅವಾರ್ಡ್, ಇದೊಂದು ಅವಾರ್ಡ್ ಯಾವುದು ಯುನೆಸ್ಕೋದಿಂದ ಕೊಡ್ತಾರ್ರಿ. ಹಂಗಾರ ನಾ ಕ್ವಶನ್ ಹಾಕಿದ್ದೇನು, ಈ ಸ್ಮೃತಿ ನಾಯರ್ ಸ್ಮೃತಿ ವನ ಯಾವ ರಾಜ್ಯದಲ್ಲಿ ಐತಿ ಅಂದಾಗ ಕ್ಲಿಯರ್ ಆಯ್ತು ನಿಮಗೂ, ಗುಜರಾತ್ದಾಗ ಐತ್ರಿ. ಇದ್ರ ಮಾಹಿತಿ
2021 ಜನವರಿ 26 ಗಣರಾಜ್ಯೋತ್ಸವ ದಿನದಂದ 2021 ಜನವರಿ 26 ಗುಜರಾತ್ ನ ಕಚ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಭುಜ್ ನಲ್ಲಿ ಭೂಕಂಪ ಸಂಭವಿಸ್ತದ. ಏನಾಕೈತಿ, ಗುಜರಾತದ ಕಚ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಭುಜ್ ಎಂಬ ಗ್ರಾಮದಲ್ಲಿ ಭೂಕಂಪ ಆಕೈತ್ರಿ. ಈ ಭೂಕಂಪದಲ್ಲಿ ಸುಮಾರು ಜನರು ಏನಾಗಿದ್ರಪ್ಪ ಅಂದಾಗ 20,000 ಹೆಚ್ಚು ಮಂದಿ ಸಾವನ್ನಪ್ಪಿದರು. ಓಕೆ, 166,000 ಮಂದಿ ಗಾಯಗೊಂಡರು. ಈ ಒಂದು ಬಿಕರ ದುರಂತವಾದಂತ ಈ ಒಂದು ಸ್ಥಳವನ್ನ ಗುಜರಾತದ ಭುಜ್ ಎಂಬಲ್ಲಿ ಸರ್ಕಾರದಿಂದ ಸ್ಮೃತಿ ಮರಣ ಏನ್ ಮಾಡಿದ್ರು, ನಿರ್ಮಾಣ ಮಾಡಿದರು. ಗುಜರಾತ್ ಸರ್ಕಾರದಾಗ ಸ್ಮೃತಿ ವನ ಇರ್ಲಿ ಅಂತೇಳಿ ಏನ್ ಮಾಡಿದ್ರು, ಭೂಕಂಪ ಆಗಿದ ಜಾಗದಾಗ ಒಂದು ಈ ವನವನ್ನ ಸೃಷ್ಟಿ ಮಾಡಿದರು. ಈ ಒಂದು ಸ್ಮೃತಿ ವನಕ್ಕೆ ಪ್ರತಿಷ್ಠಿತವಾದಂತಹ ಟಿಕ್ಸ್ ವರ್ಸಲ್ಸ್ ಅವಾರ್ಡ್ ಅನ್ನ ಯುನೆಸ್ಕೋದವರು ಕೊಟ್ಟಿದ್ದಾರ. ಇದು ಕೂಡ ಬಹಳ ವಿಶೇಷವಾಗ್ಯದ, ಯುನೆಸ್ಕೋ ಘೋಷಣೆ ಮಾಡಿದ್ ನೋಡ್ರಿ. ಓಕೆ, 2024 ಏಳು ಅತ್ಯಂತ ಸುಂದರ ವಸ್ತು ಸಂಗ್ರಹಾಲಯಗಳ ಪಟ್ಟಿಯಲ್ಲಿ ಸ್ಮೃತಿ ವರ್ಣ ಕೂಡ ಒಂದು ಏನಪ್ಪ ಅಂತಂದ್ರೆ ಸ್ಥಾನವನ್ನ ಪಡೆದಾದ. 2024 ಯುನೆಸ್ಕೋದವರ ಏಳು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಯಾವ ಪ್ರಶಸ್ತಿಗಳು? ಅತ್ಯಂತ ಸುಂದರ ವಸ್ತು ಸಂಗ್ರಹಾಲಯಗಳ ಪಟ್ಟಿ ಒಳಗೆ ಇದು ಕೂಡ, ಇದೊಂದು ಸ್ಮೃತಿ ನಾಯರ ಸ್ಮೃತಿ ವನವು ಕೂಡ ಒಂದಾಗ್ಯದ ಅನ್ನುವುದು ಬಹಳ ವಿಶೇಷವಾದಂತಹ ಮಾಹಿತಿ ಆಗಿರ್ತದ ರೀ. ಈ ಪೈಕಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಈ ಪರಿಕಲ್ಪನೆಯನ್ನ ಗುಜರಾತದ ಮುಖ್ಯಮಂತ್ರಿ ಆಗಿದ್ದ ಅವಾಗ ಯಾರು ನರೇಂದ್ರ ಮೋದಿ ಅವರು ಆಗಿರ್ತಾರ, ನರೇಂದ್ರ ಮೋದಿ ಅವರು ಅವಾಗ ಏನಪ್ಪಾ ಅಂದ್ರೆ ಈ ಒಂದು ಏನ್ ಮಾಡ್ಬೇಕು, ಈ ವನವನ್ನ ಸ್ಥಾಪನೆ ಮಾಡ್ಬೇಕಂತ ದೇಶದಿಂದ ಹಾಕಿದ್ರು ಅವರು. ಓಕೆ, ಪ್ಲಾನ್ ಹಾಕಿದ್ರು. ಅದೇನಾಕೈತಿ, ಯಾರೊಂದಿಗೆ ಅಂದಾಗ ಪರಿಸರ ತಜ್ಞ ಆದಂತಹ ಡಾಕ್ಟರ್ ಆರ್ ಕೆ ನಾಯರ್ ಅವರ ಒಂದು ಮಿಯಾವಾಕಿ ಅರಣ್ಯೀಕರಣ ಯೋಜನೆಯ ಪ್ರಕಾರ ಇದನ್ನ, ಯಾವ ಒಂದು ಅರಣ್ಯೀಕರಣ, ಮಿಯಾವಾಕಿ ಅರಣ್ಯೀಕರಣ ಯೋಜನೆಯ ಪ್ರಕಾರ ಇದನ್ನ ನಿರ್ಮಿಸಲಾಯಿತು. ನರೇಂದ್ರ ಮೋದಿ ಅವರ ಪಾತ್ರ ಕೂಡ ಇಲ್ಲಿ ಮಹತ್ವದವಾಗಿರ್ತದ ಸ್ನೇಹಿತರೆ, ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಇದ್ರ ರಿಲೇಟೆಡ್ ಇರ್ತಕ್ಕಂತಹ ಮಾಹಿತಿ ಮುಗಿತದ. ಇದೆ ಕೇಳಿದ್ರೆ ಹೇಳ್ಬಿಡ್ಬೇಕು, ನಾಯರ ಸ್ಮೃತಿ ವನ ಎಲ್ಲಿ ಐತಂದ್ರೆ ಸೋಮ್ ಗುಜರಾತ್ದಾಗ ಐತೆ ಅನ್ಬೇಕ್ರಿ. ನೆಕ್ಸ್ಟ್, ಬಜಾಜ್ ಕಂಪನಿಯಿಂದ ಬಿಡುಗಡೆಯಾದಂತಹ ವಿಶ್ವದ ಮೊದಲ ಸಿ ಎನ್ ಜಿ ಬೈಕ್ ಯಾವುದು? ಬಜಾಜ್ ಕಂಪನಿಯವರ ಮೊದಲ ಸಿ ಎನ್ ಜಿ ಬೈಕನ್ನ, ವಿಶ್ವದ ಮೊದಲ ಸಿ ಎನ್ ಜಿ ಬೈಕನ್ನ ಏನ್ ಮಾಡಿದಾರು, ಬಿಡುಗಡೆ ಮಾಡಿದಾರು. ಸೊ ಬಿಡುಗಡೆ ಮಾಡಿದಾರ, ಆ ಒಂದು ಬೈಕಿಗೆ ಹೆಸರು ಇಟ್ಟಿದ್ದಾರ್ರಿ. ಆ ಒಂದು ಬೈಕಿಗೆ ಹೆಸರು ಏನ್ ಇಟ್ಟರು ಅಂದಾಗ ಇಲ್ಲಿ ನೋಡ್ಬೋದು ನೀವು, ಫ್ರೀಡಮ್. ಸಿ ಎನ್ ಜಿ ಬೈಕಿನ ಹೆಸರ ಫ್ರೀಡಮ್ ಅಂತ ಇಟ್ಟಿರ್ತಾರ್ರಿ. ಬಜಾಜ್ ಕಂಪನಿ ತಯಾರಿಸಿದಂತಹ ಸಾಂದ್ರಿಕತ ನೈಸರ್ಗಿಕ ಅನಿಲ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ದ ಮೂಲಕ ಚಲಿಸ್ತಕ್ಕಂತಹ ಒಂದು ಹೆಸರಿನ ಬೈಕಿಗೆ ಯಾವ ಒಂದು ಹೆಸರಿಟ್ಟಾರ ಅಂದಾಗ ಫ್ರೀಡಮ್ ಎಂಬ ಹೆಸರಿನ ವಿಶ್ವದ ಮೊದಲ ಮೋಟಾರ್ ಸೈಕಲ್ 2024 ಜುಲೈ 4 ಮುಂಬೈನ ಕೇಂದ್ರ ರಸ್ತೆ ಮತ್ತು ಸಾರಿಗೆ ಹೆದ್ದಾರಿ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರ ಬಿಡುಗಡೆ ಮಾಡಿದರು. ಗೊತ್ತಾಗಬಹುದು ನಿಮ್ಗೆ, ವಿಶ್ವದ ಮೊದಲು ಸಿ ಎನ್ ಜಿ ಗ್ಯಾಸ್ನ ಬೈಕು, ಯಾವ ಬೈಕು, ಯಾವ ಕಂಪನಿ ಅದ್ರಿ ಅದ? ಬಜಾಜ್ ಕಂಪನಿ ಅದ. ಆದ್ರೆ ಹೆಸರು ಏನಂತಂದಾಗ ಫ್ರೀಡಮ್ ಅಂತ ಇಟ್ಟಿದ್ದಾರೆ, ಫ್ರೀಡಮ್ ಅಂತ ಇಟ್ಟಿದ್ದಾರೆ. ಯಾರು ಅದನ್ನ ಮೊದಲ ಬಾರಿಗೆ ಜಾಲಿಗೆ ಬಿಡುಗಡೆ ಮಾಡಿಸಿದ ಅಂದಾಗ ನಿತಿನ್ ಗಡ್ಕರಿ ಸಾಹೇಬರು ಮಾಡಿದರು. ನೆಕ್ಸ್ಟ್, ಇದ್ರ ರಿಲೇಟೆಡ್ ಏನೈತೆ ನೋಡ್ರಿ, ಇದು ಒಂದು ಕೆಜಿ ಸಿ ಎನ್ ಜಿಯಿಂದ ಚಲಿಸ್ತದ. ನೆಕ್ಸ್ಟ್, ಇದು ಒಂದು ಕೆಜಿ ಸಿ ಎನ್ ಜಿಗೆ 102 ಕಿಲೋಮೀಟರ್ ಹೋಗ್ತದ. ನಿಮ್ಮ ಕೈಯಾಗ ಸಿಕ್ಕರ ಒಂದು 20 ಕಿಲೋಮೀಟರ್ ಹೋಗಂಗಿಲ್ಲ. ಸೊ ಹಿಂದೆ 4 ಮಂದಿ ಹಾಕಿ ನೋಡಿದ್ರೆ ಎಲ್ಲಿ 20 ಕಿಲೋಮೀಟರ್ ಹೋಗ್ಬೇಕಲ್ಲ, ಇಲ್ಲೇ ಮಕ್ಕೋತೈತಿ. ನೆಕ್ಸ್ಟ್, ಇದ್ರ ಬೆಲೆ 95,000 ರೂಪಾಯಿ ಐತ್ರಿ. ಸಾಧ್ಯ ಆದ್ರೆ ತೊಗೋರಿ, ಲೋಡ್ ಮಾಡಿ. ನೆಕ್ಸ್ಟ್, ಪೊಲೀಸ್ ಹತ್ರ ಲೋನ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಕೊಡ್ತಾರೆ. ಆದ್ರೆ ಪೊಲೀಸ್ ಆಗ್ಲಿಕ್ಕೆ ಲೋನ್ ಮಾಡ್ಬೇಕಾಗತ್ತೆ. ಓಕೆ, ಸಾಂದ್ರೀಕರಿತ ನೈಸರ್ಗಿಕ ಅನಿಲ ಅಂದ್ರೆ ಸಿ ಎನ್ ಜಿ. ಓಕೆ, ಇದ್ರ ಬಗ್ಗೆ ಮಾಹಿತಿ ನೋಡಿದ್ರೆ ಸಿ ಎನ್ ಜಿಯು ಮಿಥೇನನ್ನು ಹೊಂದಿದೆ. ಓಕೆ, ಮಿಥೇನನ್ನು ಹೊಂದದ ಬಾಸ್ಲೆ ಎಕ್ಸಾಮ್ ಕ್ವಶನ್ ಆಗಿರ್ತದೆ. ಓಕೆ, ಸಿ ಎನ್ ಜಿಯು ದಹನವಾದಾಗ ಅವಶೇಷ ಇಂಧನಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನ ಕಡಿಮೆ ಮಾಡ್ತದ. ಓಕೆ, ಏನ್ ಮಾಡ್ತೈತಿ, ಕಡಿಮೆ ಮಾಡುವ ನಿಟ್ಟಿನಾಗ ಈ ಒಂದು ಸಿ ಎನ್ ಜಿ ಬೈಕ್ ಅನ್ನ ಏನ್ ಮಾಡಿದಾರು, ತಗೊಂಡು ಬಂದಾರು ಯಾರು, ಬಜಾಜ್ ಕಂಪನಿದವರು. ಮುಗಿತ್ರೆ, ಜಾನುವಾರುಗಳ ಮೇಲೆ ಕಾರ್ಬನ್ ಡೈಆಕ್ಸೈಡ್ ತೆರಿಗೆ ವಿಧಿಸಿದ ವಿಶ್ವದ ಮೊದಲ ದೇಶ ಯಾವುದು? ಮನುಷ್ಯರ ಮೇಲೆ ಹಾಕ್ರಿ ಫಸ್ಟ್, ಪ್ರಾಣಿಗಳ ಮೇಲೆ ಆಮೇಲೆ ಹಾಕುವಂತ್ರಿ. ಎಲ್ಲಿ ಬೇಕಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಾಡತ್ತಾರೆ ಇವ್ರು. ಮನುಷ್ಯರ ಕೈ ಮನ್ಯಾಗ 4 ಮಂದಿ ಇರ್ತಾರೆ, 8 ಗಾಡಿ ಇರ್ತಾವ್ರಿ. ಹಿಂಗಿದ್ದಾಗ ಅವ್ರ ಮ್ಯಾಗ ಹಾಕ್ಬೇಕು ಆಕ್ಚುಲಿ. ಪಾಪ ದನದ ಮ್ಯಾಗ ಮತ್ತು ದನ ಯಾವ್ಯಾವ ಮ್ಯಾಗ ಜಾನುವಾರುಗಳ ಮ್ಯಾಗ ಹಾಕಿರಿ, ಏನಾಗುದ್ರಿ ಅದೆಲ್ಲ?
ಓಕೆ, ಆದರೂ ಹಾಕ್ಯಾರು. ಆದರೂ ನಮ್ಮ ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಆಗೋ ನಿಟ್ಟಿನಾಗ ನಾವು ನೋಡ್ಬೇಕಾಗ್ತೈತಿ, ಕಾರ್ಬನ್ ಡೈಆಕ್ಸೈಡ್ ತೆರಿಗೆಯನ್ನು ವಿಧಿಸಿದ ವಿಶ್ವದ ಮೊದಲ ದೇಶ ಯಾವುದಂದಾಗ ಇಲ್ಲಿ ನೋಡ್ರಿ ಡೆನ್ಮಾರ್ಕ್. ಡೆನ್ಮಾರ್ಕ್ ದೇಶವು 2030 ಜಾನುವಾರುಗಳು ಹೊಂದಿರತಕ್ಕಂಥ ರೈತರುಗಳಿಗೆ ತಮ್ಮ ಹಸು ಕರುಗಳು ಮತ್ತು ಹಂದಿಗಳು ಹೊರಸೂಸುವ ಹಸಿರು ಮನೆ ಅನಿಲಗಳ ಮೇಲೆ ತೆರಿಗೆ ಉತ್ಸವದಾಗಿ ಘೋಷಿಸಿದೆ 2030. ಓಕೆ, ಈ ಒಂದು ಮೂಲಕ ಡೆನ್ಮಾರ್ಕ್ ದೇಶವು ಜಾನುವಾರುಗಳ ಹೊರಸೂಸುವ ಹಸಿರು ಮನೆ ಅನಿಲವಾದಂತಹ ಇಂಗಾಲ ಡೈಆಕ್ಸೈಡ್ ತೆರಿಗೆಯನ್ನು ವಿಧಿಸುತ್ತಿರುವ ಜಗತ್ತಿನ ಮೊದಲ ಏಕೈಕ ದೇಶವಾಗಿ ಹೊರಹೊಮ್ಮತದ ಯಾವುದು ಡೆನ್ಮಾರ್ಕ್ ದೇಶ. ಅಡ್ಡೆ ಬಬ್ಬರೆ ಮಗನ ಹೆಂಗೈತೆ ನೋಡ್ರಿ, ದನಕ್ಕೆ ಸದ್ಯಕ್ಕೆ ಏನಪ್ಪ ಅಂದ್ರೆ ಟ್ಯಾಕ್ಸ್ ಕಟ್ಟನ ಆಗತ್ತರಿ ಇಲ್ಲಿ. ಸೊ ನೆಕ್ಸ್ಟ್ ಏನಾಗತ್ತೆ, ನಿನ್ನೆ 2020 ತನಕ ಐತೆ, 30 ತನಕ ಐತೆ, ಅಷ್ಟೊಟ್ಟಿಗೆ ಚೇಂಜ್ ಆದರೂ ಆಗ್ಬೋದು ರೀ. ಓಕೆ, ನೆಕ್ಸ್ಟ್ 2024 July 1 ದೇಶಾದಂತಹ 3 ಅಪರಾಧಿತ ಕಾನೂನು ಜಾರಿಗೆ ಆಗ್ತಾವ, ಅವು ಯಾವವು? July 1, 2024 ದೇಶಾದಂತಹ July 1 ಪಾಕೆಟ್ ಬಂದು ಜಿ ಎಸ್ ಟಿ ದಿನವೂ ಕೂಡ ಇದಾಗಿರ್ತದ. ಸೊ ಇಲ್ಲಿಂದ ದೇಶಾದ್ಯಂತಹ 3 ಅಪರಾಧಿತ ಕಾನೂನುಗಳು ಚೇಂಜ್ ಆಗ್ತಾವ, ಅಂದ್ರೆ ಹೆಸರನ್ನ ಬದಲಾಯಿಸ್ಕೋತಾವ. ಸೊ ಅವುಗಳು ಯಾವುವು ಅಂತ ದೇಶದಿಂದ ಕ್ವಶನ್ ಹಾಕಿದೀವಿ. ಇಲ್ಲಿ ದೇಶದಂತಹ ಅಪರಾಧ ಕಾನೂನು ನೋಡ್ಬೋದು ನೀವು, ಭಾರತೀಯ ಅಪರಾಧ ತನಿಖೆ ಮತ್ತು ನ್ಯಾಯ ಪ್ರಕ್ರಿಯೆಯನ್ನ ಅಮೂಲಾಗ್ರವಾಗಿ ಬದಲಾಯಿಸುವ ಉದ್ದೇಶದಿಂದ 3 ಹೊಸ ಕಾನೂನುಗಳ ವಿಧೇಯಕೆಯನ್ನ 2023 August 11 ಲೋಕಸಭೆಯಲ್ಲಿ, ಆಮೇಲೆ 2023 December 20 ಎಲ್ಲಿ ಒಂದು ಈ ಒಂದು ಮಸೂದೆಯನ್ನು ಮಂಡಿಸಲಾಯಿತು ಲೋಕಸಭೆಯಲ್ಲಿ. ನೆಕ್ಸ್ಟ್ December 21 ರಾಜ್ಯಸಭೆಯವರಿಗೆ ಮಂಡಿಸ್ತಾರ, ಅದು ಕೂಡ ಅಂಗೀಕಾರ ಆಗ್ತದ. ಸದನ ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕಾರಗೊಂಡಂತಹ ಈ ಒಂದು ಮಸೂದೆಯು 26 December 2023 ಈ 3 ವಿಧೇಯಕಗಳಿಗೆ ರಾಷ್ಟ್ರಪತಿಯವರು ಅಂಕಿತ ಹಾಕ್ತಾರ. ಈ 3 ವಿಧೇಯಕಗಳಿಗೆ ಅಂಕಿತ ಹಾಕಿದ ನಂತರ 163 ವರ್ಷಗಳ ಕಾಯ್ದೆಯ ತೆಗೆದುಹಾಕಿ ಹೊಸ ಕಾಯ್ದೆಗಳನ್ನ ರೂಪಿಸಲಾಯಿತು. ಈ ಕಾಯ್ದೆಗಳು July 1, 2024 ಜಾರಿಗೆ ಬರುತ್ತದೆ. ಸೊ ಈಗ ಬಂದದ ಇಷ್ಟು ಮ್ಯಾಟರ್ ಕ್ಲೋಸ್ ರೀ. ಆ ಒಂದು ಕಾಯ್ದೆಗಳ ಹೆಸರೇನಿತ್ತು, ಆ ಕಾಯ್ದೆಗಳು ಏನನ್ನಾಗಿ ಬದಲಾಗಿದಾವ ಅಂತೇಶಿಂದ ಮುಂದಿನ ಸ್ಲೈಡ್ ನೋಡ್ರಿ. ಕೇಂದ್ರ ಸರ್ಕಾರದ ಹಳೆಯ ಕಾಯ್ದೆಗಳ ಬದಲಿಗೆ ಜಾರಿಗೆ ಬಂತಕ್ಕಂತಹ ನೂತನ ಕಾಯ್ದೆಗಳು ಇಂಪಾರ್ಟೆಂಟ್. ಇವ ಕ್ವಶನ್ ಕೇಳ್ತಾನ ಪಕ್ಕ, ಇದ್ರ ಮ್ಯಾಗ ಫುಲ್ ಆ ಟಾಪಿಕ್ ಇದ, ನಕ್ಕಿ ಕೇಳ್ತಾನ್ರಿ, ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಬಿಡ್ರಿ. ಭಾರತ ದಂಡ ಸಂಹಿತೆ 1860 ಅಂದ್ರೆ IPC ಏನ ಇಂಡಿಯನ್ ಪಿನಲ್ ಕೋಡ್ ಐತಲ್ಲ IPC 1860 ಭಾರತ ದಂಡ ಸಂಹಿತೆ ಇದು ಜಾರಿಗೆ ಬಂದಿದ್ದು 1862 January 1 ಜಾರಿಗೆ ಬರ್ತದೆ. ಸೊ ಇದನ್ನು ಏನನ್ನಾಗಿ ಮಾಡಿದ್ರಂದಾಗ ಜಾರಿಗೆ ತಂದ್ರಂದಾಗ ಭಾರತೀಯ ನ್ಯಾಯ ಸಂಹಿತೆಯಾಗಿ ಭಾರತ ದಂಡ ಸಂಹಿತೆ ಹೋಗಿ ಈ ದಂಡ ಹೋಗಿಸಿ ಏನಾಗೈತಿ ನ್ಯಾಯ ಸಂಹಿತೆ ಆಗೈತಿ. ನೆಕ್ಸ್ಟ್ ಅಪರಾಧ ಪ್ರಕ್ರಿಯಾ ಸಂಹಿತೆ 1973 ಏನಂತ ಸಿ ಆರ್ ಪಿ ಸಿ ಹಾಕ್ತಾರಲ್ಲ ಈ ಒಂದು CRPC 1973 ಸ್ಥಾಪನೆ ಆಗ್ತದ ರೀ. ಸೊ ಅದು ಏನ ಯಾವಾಗ ಜಾರಿಗೆ ಬರ್ತದೆ ಅಂದ್ರೆ 1974 April 1 ಸ್ಥಾಪನೆ ಏನಪ್ಪ ಅಂದ್ರೆ ಜಾರಿಗೆ ಬರ್ತದ. ಇದನ್ನ ಏನನ್ನಾಗಿ ಬದಲಾಯಿಸಿದ್ರ ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೊಸದಾಗಿ ಬದಲಾಯಿಸಿದ್ರು. ನೆಕ್ಸ್ಟ್ ಇಂಡಿಯನ್ಸ್ ಆಕ್ಟ್ 1872 ಸೆಪ್ಟೆಂಬರ್ 1, 1872 ಇದನ್ನೇನಪ್ಪ ಅಂದ್ರೆ ಜಾರಿಗೆ ಬಂದಿದ್ದು ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಇದು ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತ ಹೇಳಿ ಏನಪ್ಪ ಅಂದ್ರೆ ಬದಲಾಗ್ತದ. ಇವೆರಡೂ ಕೂಡ ನೆನಪಾಕೈತಿ, ಇದೊಂದು ಸ್ವಲ್ಪ ನೆನಪಡಕ್ಕೆ ಆಗಕ್ಕೆ ಏನೋ ತ್ರಾಸ ಆಗ್ತೈತಿ, ಆದರೂ ಕೂಡ ನೆನಪಿಡ್ಕೊರಿ. ಇದು ಮೇನ್ ಇಂಪಾರ್ಟೆಂಟ್ ರೀ, ನೆಕ್ಕಿ ಕ್ವಶನ್ ಕೇಳೋಕೆತಾನು, ಇದನ್ನೇನಪ್ಪ ಅಂತ ನೆನಪಿಡ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ 2024 ಶಾಂಘೈ ಸಹಕಾರ ಸಂಘಟನೆಯ ಸಮಾವೇಶ ಎಲ್ಲಿ ನಡೆಯಿತು? ನಾ ಹೇಳಿ ನಿಮ್ಗೆ ಇಂಥ ಸಂಘಟನೆಗಳು ಎಲ್ಲಿ ನಡೀಲಿ ಬಿಡಲಿ, ಇದ್ರ ಬಗ್ಗೆ ಓದಲೇಬೇಕ್ರಿ. ಎಕ್ಸಾಮ್ಗೆ ನಾವು ರೆಡಿ ಆಗಿ ಒಂದ್ಮೇಲೆ ಈ ಸಂಘಟನೆಗಳ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ನಮ್ಮ ಕೈಯಾನು 2-3 ಸುಮ್ಮ ಸೈಡ್ ಸರಿಸಿ ಇಟ್ಕೊಂಡಂಗ, ಇವನು ಓದಲಿಲ್ಲ ಅಂದ್ರೆ ದಂಡಿಗೆ ಹತ್ತಂಗಿಲ್ಲ. ಓಕೆ,
ಶಾಂಘೈ ಸಹಕಾರ ಸಂಘಟನೆಯ ಸಮಾವೇಶ 2024 ಕಜಕಿಸ್ತಾನ್ ಕಜಕಿಸ್ತಾನ್ದಾಗ ನಡೆದದ್ರಿ. 2024 ಜುಲೈ 3-4 ಏನಪ್ಪ ಅಂದ್ರೆ ಕಜಕಿಸ್ತಾನದ ಆಸ್ಥಾನದಲ್ಲಿ SCO ರಾಷ್ಟ್ರಗಳ ಮುಖ್ಯಸ್ಥರ ಶೃಂಗಸಭೆಯು ನಡೀತದ. ಸೊ SCO ರಾಷ್ಟ್ರಗಳ ಮುಖ್ಯಸ್ಥರ ಶೃಂಗಸಭೆ ನಡೀತೈತಿ. ಈ ಸಭೆಗೆ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವರಾದಂತಹ ಎಸ್ ಜೈಶಂಕರ್ ಅವರು ಭಾಗವಹಿಸಿದರು. ಅವರ ಬೆಲಾರಸ್ ಅನ್ನ SCO ಸ್ವಾಗತಿಸಿದರು ಮತ್ತು ಭಯೋತ್ಪಾದನಾ ಹವಾಮಾನ ಬದಲಾವಣೆಯ ಕುರಿತು ಮೋದಿಯವರ ಸಂದೇಶವನ್ನು ಪ್ರಸ್ತಾಪಿಸಿದರು. ಇಂಪಾರ್ಟೆಂಟ್ ಈ ಬೆಲಾರಸ್ ಅನ್ನ SCO ಸ್ವಾಗತಿಸಿದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ಮೇಲೆ ಈ ಬೆಲಾರಸ್ ಬಗ್ಗೆ ಏನೋ ಒಂದು ಟಾಪಿಕ್ ಇರ್ತದೆ ಇಲ್ಲಿ ಮುಂದೆ, ಅದನ್ನ ನೋಡ್ಬೇಕ್ರಿ. ಆದ ಎಕ್ಸಾಮ್ದಾಗ ಕೇಳ್ತಾನೆ ಏನ್ ಕೊಟ್ಟಾರ ಅಂದಾಗ, ಪ್ರಾದೇಶಿಕವಾಗಿ ಮತ್ತು ಜಾಗತಿಕವಾಗಿ ಬೃಹತ್ ಸವಾಲಾಗಬೇಕೆಂದು ತಿಳಿಸಿದ್ದರು. ಯಾರು ಎಸ್ ಜೈಶಂಕರ್ ಸಾಹೇಬ್ ಅವರು ಈ ರೀತಿ ತಿಳಿಸ್ತಾರೆ. SCO ಶೃಂಗಸಭೆಯು 2023 ಭಾರತದ ನೇತೃತ್ವದಲ್ಲಿ ವರ್ಚುವಲ್ ಮೂಲಕ ಜರುಗಿತ್ತು ಮತ್ತು 2025 ಶೃಂಗಸಭೆಯು ಚೀನಾದಲ್ಲಿ ಜರುಗಲಿದೆ. 2025 SCO ಚೀನಾದ ವಿಜಯ ಇರ್ತದೆ. ಹಂಗಾರೆ 2024 ಆದ್ರೆ ಕಜಕಿಸ್ತಾನ್ದಾಗ ಅದ. ಆದ್ರೆ ಇಲ್ಲಿ ಕೊಟ್ಟ ನೋಡ್ರಿ, 2024 October 15-16 ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ SCO ರಾಷ್ಟ್ರಗಳ ಸರ್ಕಾರದ ಮುಖ್ಯಸ್ಥರ ಸಭೆ ನಡೀತೈತಿ. ಇಲ್ಲಿ ಸರ್ಕಾರದ ಮುಖ್ಯಸ್ಥರ ಸಭೆ ನಡೀತೈತಿ ಎಲ್ಲಿ? ಪಾಕಿಸ್ತಾನದಾಗ ರೀ, ಪಾಕಿಸ್ತಾನದ ಇಸ್ಲಾಮಾಬಾದ್ದಾಗ. ಅಂದ್ರೆ 24 ಇಲ್ಲಿ ನಡೆದ, ಇಲ್ಲಿ ಕಜಕಿಸ್ತಾನ, 25 ಇಲ್ಲಿ ಚೀನಾದ ನಡೀತೈತ್ರಿ, 23 ಭಾರತೀಯ ನೇತೃತ್ವದ ವರ್ಚುವಲ್ ಮೂಲಕ ಜರುಗಿತ್ತು, ಭಾರತದಾಗ ಜರುಗಿತ್ತು ರೀ ವರ್ಚುವಲ್ ಆಗಿ. ಓಕೆ, ಇಷ್ಟು ಗೊತ್ತಿರಲಿ. ಈ ಬೆಲಾರಸ್ ಬಗ್ಗೆ ನಾ ಮಾತಾಡಿದ್ನಲ್ಲ, ಈ ಬೆಲಾರಸ್ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ನೋಡಿದ್ರೆ, ನೂತನವಾಗಿ 10ನೇ ಸದಸ್ಯ ರಾಷ್ಟ್ರವಾಗಿ ಬೆಲಾರಸ್ ಅಂತಂದ್ರೆ ನಮ್ಮ ಎಸ್ ಜೈಶಂಕರ್ ಅವರು ಸ್ವಾಗತಿಸಿದರು ತಿಳ್ಕೊಟ್ಟಿದ್ದಲ್ಲ, ಬೆಲಾರಸ್ ಅನ್ನ ಸ್ವಾಗತಿಸಿದರು ಅಂದಾಗ ಈ ಒಂದು SCO ರಾಷ್ಟ್ರವಾಗಿ 10ನೇ ಸದಸ್ಯ ರಾಷ್ಟ್ರವಾಗಿ ಇದನ್ನ ಸ್ವಾಗತ ಮಾಡಿದರು. ಆ ಒಂದು ನಿಟ್ಟಿನಾಗ ಇಲ್ಲಿ ಟಾಪಿಕ್ದಾಗದ. 2024 SCO ಶೃಂಗಸಭೆಯಲ್ಲಿ ಯುರೋಪಿಯನ್ ಪ್ರಮುಖ ರಾಷ್ಟ್ರವಾದಂತಹ ಬೆಲಾರಸ್ ಅನ್ನ ನೂತನ ಮತ್ತು 10ನೇ ಸದಸ್ಯ ರಾಷ್ಟ್ರವಾಗಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಓಕೆ, ಸೇರ್ಪಡೆಗೊಳಿಸಲಾಗಿದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಶಾಂಘೈ ಸಹಕಾರ ಸಂಘಟನೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಇದರ ಹಿನ್ನೆಲೆ ನೋಡಿದಾಗ ಇದು ಯುರೋಷಿಯಾ ಯುರೋಪ್ ಮತ್ತು ಏಷ್ಯಾ ಕೂಡಿಕೆಯಿಂದ ಯುರೋಷಿಯಾ ಆರ್ಥಿಕ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಭದ್ರತೆಯನ್ನು ದೃಷ್ಟಿಯನ್ನು ಇಟ್ಟುಕೊಂಡು 1996 ಶಾಂಘೈ ಪೈವ್ ಎಂಬ ಹೆಸರಿನ ಸಂಸ್ಥೆ ಆರಂಭ ಆಗ್ತೈತ್ರಿ. ಇದು ತದನಂತರ 2001 June 15 ಏನಪ್ಪ ಅಂದ್ರೆ 5 ರಾಷ್ಟ್ರಗಳ ಸಂಸ್ಥಾಪಕ ರಾಷ್ಟ್ರಗಳಿಂದ SCO ಆಗಿ ಏನಕ್ಕತಿ ಆರಂಭ ಆಗ್ತದ. ಸೋಕ ಆರಂಭ ಆಗ್ತೈತ್ರಿ. ಆರಂಭದಲ್ಲಿರ್ತಕ್ಕಂತಹ 5 ಸಂಸ್ಥಾಪಕ ರಾಷ್ಟ್ರಗಳು ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ತಜಕಿಸ್ತಾನ್. ಈ 5 ರಾಷ್ಟ್ರಗಳು ಏನಪ್ಪ ಅಂತಂದ್ರೆ ಮೊದಲ ಇರತಕ್ಕಂತಹ ಸಂಸ್ಥಾಪಕ ರಾಷ್ಟ್ರಗಳಾಗಿರ್ತಾವ. ನೆಕ್ಸ್ಟ್ 2001 ಉಜ್ಬೇಕಿಸ್ತಾನ್, 2017 ಭಾರತ ಮತ್ತು ಪಾಕಿಸ್ತಾನ್ ದೇಶಗಳು, ಜೊತೆಗೆ 2023 ಇರಾನ್ ಮತ್ತು 2024 July ಬೆಲಾರಸ್ ಅಂತಂದ್ರೆ SCO ಅವರು ಸ್ವಾಗತಿಸ್ತಾರಲ್ಲ, ಈ ಒಂದು ಬೆಲಾರಸ್ ರಾಷ್ಟ್ರವು 10ನೇ ರಾಷ್ಟ್ರವಾಗಿ SCO ಸೇರ್ಪಡೆ ಆಗ್ತದ. ಸೊ ಇದನ್ನು ಕೂಡ ಕೇಳಿರ್ಬೋದು, ಮಂಗೋಲಿಯಾವು ವೀಕ್ಷಕ ರಾಷ್ಟ್ರವಾಗಿ ಏನಪ್ಪ ಅಂದ್ರೆ ಈ ಒಂದು ಜಾಗದ ಕುಂದು ಬಿಡದಿದೆ. ಮಂಗೋಲಿಯಾ ಮಂಗ್ಯಾನಿತ್ಯ ಸುಮ್ಮನೆ ಕುಂದು ಬಿಡದಿರಿ, ಅದು ಕೂಡ ನೆನಪಿಡುವ ಅಂತ ಹೇಳ್ತಾ. ನೆಕ್ಸ್ಟ್ ಇದರ ಒಂದು ವಿಶೇಷ ನೋಡ್ರಿ, 29 ಕ್ವಶನ್ ಭಾರತದ 2024 BRICS 16 ಶೃಂಗಸಭೆಯು ಮೊದಲ ಭಾಗವಹಿಸಿದ ನೂತನ 4 ರಾಷ್ಟ್ರಗಳ ಕ್ವಶನ್ಸ್ ಸ್ವಲ್ಪ ಮಿಸ್ಟೇಕ್ ಆಗೈತಿ. 4 ರಾಷ್ಟ್ರಗಳು ಮೊದಲ, ಇದು ಒಂದು ಬಿಟ್ಟು ಯಾವ ಸಲ ನೋಡ್ಕೊರಿ, ಬ್ರಿಕ್ಸ್ನ 16 ಸಭೆಗೆ ಮೊದಲ ಭಾಗ ವಹಿಸಲಿರ್ತಕ್ಕಂತಹ ನೂತನ 4 ರಾಷ್ಟ್ರಗಳು ಅಂದ್ರೆ ಈಗ ಎಷ್ಟು ರಾಷ್ಟ್ರಗಳು ಇದ್ರ ಬಗ್ಗೆ ಆಹ್ವಾನ ನೀಡಿದ್ವು, 6 ರಾಷ್ಟ್ರಗಳು ಬಂದಿದ್ದು, ಅದರಲ್ಲಿ 4 ರಾಷ್ಟ್ರಗಳು ಯಾಕೆ ಹಾಕಿದ್ದಾನೆ ಮಾಸ್ತರ್ ಅಂದ್ರೆ ಅದೇ ನಮ್ದು ಟ್ವಿಸ್ಟ್ ಇರ್ತದೆ ರೀ. ಸೊ ಹಿಂಗೆ ಕ್ವಶನ್ ಕೊಟ್ಟಾಗ ಏನಪ್ಪ ಅಂತಂದ್ರೆ ಕೈಯಲ್ಲಿ ಮಾರ್ಕ್ಸ್ ಕಳ್ಕೊಳ್ಳುವಂತಹ ಚಾನ್ಸ್ ಇರ್ತದೆ. ಇದನ್ನು ಸಂಪೂರ್ಣವಾಗಿ ನೋಡ್ಕೊಂಡಾದ್ರೆ ಇದೊಂದು ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತದೆ. ಈಗ ನೋಡ್ರಿ, 2024 ಬ್ರಿಕ್ಸ್ನ 16 ಸಭೆಯು ಮೊದಲ ಬಾರಿಗೆ ಭಾಗವಹಿಸಿದಂತಹ ನೂತನ 4 ರಾಷ್ಟ್ರಗಳು ಬ್ರಿಕ್ಸ್ ರಾಷ್ಟ್ರಗಳ ಮುಖ್ಯಸ್ಥರು 16 ಸಭೆಯು October 22-24 ರಷ್ಯಾದ ಖಜಾನ್ನಲ್ಲಿ ನಡೆಯಿತು. ರಷ್ಯಾದ ಖಜಾನ್ನಲ್ಲಿ ನಡೆದಿತ್ತು. ಇಲ್ಲಿ ಏನಾಗೈತೆ ಅಂದ್ರೆ ಈ ಸಭೆದಾಗ ರಷ್ಯಾದ ಮಾಸ್ಕೋದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಮಟ್ಟ ಸಭೆ ಜರುಗಿತು. ಇದು ಕೂಡ ಗೊತ್ತಿರಲಿ, ಈ ಒಂದು ಸಭೆಗೆ ಈಜಿಪ್ತ, ಇರಾನ್,
ಯುಎಇ ಮತ್ತು ಇಥಿಯೋಪಿಯಾ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಭಾಗವಹಿಸಿದರು. ಈ ಮೂಲಕ ಇದೇ ಮೊದಲ ಬಾರಿಗೆ ಸಚಿವರ ಮಟ್ಟದ ಸಭೆಯ ನೂತನವಾಗಿ ಸೇರ್ಪಡೆಗೊಂಡಿರ್ತಕ್ಕಂತಹ ನಾಲ್ಕು ರಾಷ್ಟ್ರಗಳು ಭಾಗವಹಿಸಿದ್ದು ವಿಶೇಷವಾಗ್ಯದ. ಯಾವ ರಾಷ್ಟ್ರಗಳು ರೀ? ಈಜಿಪ್ತ, ಇರಾನ್, ಯುಎಇ ಮತ್ತು ಇಥಿಯೋಪಿಯಾ. ಹಂಗಾರ ಸೌದಿ ಅರೇಬಿಯಾ ಇತ್ತು, ಓಕೆ, ಅರ್ಜೆಂಟೈನಾ ಹೊರಗೋಗೈತಿ, ಅವು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಾರ ಅವ್ರ, ಏನಂತ ಕೊಟ್ಟಿದ್ದಾರೆ ಅಂದಾಗ, ಇಲ್ಲಿ ನೋಡ್ರಿ, ಬ್ರಿಕ್ಸ್ ಒಕ್ಕೂಟದಲ್ಲಿ ಸೇರ್ಪಡೆಗೊಂಡಂತಹ ನಾಲ್ಕು ಹೊಸ ರಾಷ್ಟ್ರಗಳು 2023 August 24 ದಕ್ಷಿಣ ಆಫ್ರಿಕಾದ ಬ್ರಿಕ್ಸ್ದಲ್ಲಿ 15ನೇ ಸಭೆ ನಡೀತೈತಿ. ದಕ್ಷಿಣ ಆಫ್ರಿಕಾದ ಬ್ರಿಕ್ಸ್ ಒಳಗೆ 15ನೇ ಸಭೆ ನಡೀತಿದ್ದೆ. ಆದರೆ ಇಲ್ಲಿ 16ನೇ ಸಭೆ ಮೊದಲ ಆಹ್ವಾನ ನೀಡಿದಂತಹ ನಾಲ್ಕು ರಾಷ್ಟ್ರಗಳು. ಹಂಗಾರೆ ಇಲ್ಲಿ ನೋಡ್ರಿ ನೀವು, ಅಲ್ಲಿ ರಷ್ಯಾದಾಗ, ಇಲ್ಲಿ ದಕ್ಷಿಣ ಆಫ್ರಿಕಾದಾಗ ಬ್ರಿಕ್ಸ್ ವ್ಯಾಪ್ತಿಯಲ್ಲಿ ವಿಸ್ತರಿಸುವ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂದಾಗ, ಆರು ರಾಷ್ಟ್ರಗಳು ಏನು ಮಾಡ್ತಾರು, ಆಹ್ವಾನ ನೀಡ್ತಾರೆ ಆರು ರಾಷ್ಟ್ರಗಳಿಗೆ. ಯಾರು? ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂತಹ ಸಿರಿಲ್ ರಾಮಪೋಸ ಅವರು, ಆರು ರಾಷ್ಟ್ರಗಳಾದಂತಹ ಅರ್ಜೆಂಟೀನಾ, ಈಜಿಪ್ತ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುಎಇ ಒಕ್ಕೂಟ ಸೇರ್ಪಡೆಯಾಗಲು ಆಹ್ವಾನವನ್ನು ನೀಡಿರು. ಬರ್ರಿಪ್ಪ ಸೇರ್ಕೋ ಬರೀ ನಮ್ಗೂಡೆ ಅಂತಂದ್ರೆ, ಓಕೆ, ಅವಾಗ ಏನಾಗತ್ತೆ ಅಂದ್ರೆ ಅಧಿಕೃತವಾಗಿ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಹೊಂದತಕ್ಕಂತಹ ಅವಧಿಯನ್ನು ಜನವರಿ 1 ನಿಗದಿ ಮಾಡಲಾಗಿತ್ತು. 2024 January 1 ನಿಗದಿ ಮಾಡಲಾಗಿತ್ತು. ಒಕ್ಕೂಟ ಸದಸ್ಯತ್ವ ಪಡೆದಂತಹ ನಾಲ್ಕು ರಾಷ್ಟ್ರಗಳು ಈ ಒಂದು ಆಹ್ವಾನವನ್ನು ಒಪ್ಪಿಕೊಂಡು ನಾಲ್ಕು ರಾಷ್ಟ್ರಗಳು ಏನು ಮಾಡ್ತಾವೆ ಅಂದ್ರೆ ಒಪ್ಪಿಗೆಯನ್ನು ಪಡಿತಾವ. ಆ ನಾಲ್ಕು ರಾಷ್ಟ್ರಗಳು ಮಾತ್ರ ಏನಪ್ಪ ಅಂದ್ರೆ ಇದೇಗಿಲ್ಲಿ ಭಾಗಿಯಾಗಿದ್ದು. ಅವ ಯಾವ್ಯಾವ ಅಂದಾಗ, ಈಜಿಪ್ತ್ ಇಥಿಯೋಪಿಯಾ, ಇರಾನ್ ಮತ್ತು ಯುಎಇ. ಈ ನಾಲ್ಕು ರಾಷ್ಟ್ರಗಳ ಪೂರ್ಣ ಪ್ರಮಾಣದ ಸದಸ್ಯವನ್ನ ಪಡೆದಾವು, ಪೂರ್ಣ ಪ್ರಮಾಣದ ಸದಸ್ಯವನ್ನ ಪಡೆದಾವು, ಓಕೆನೆ. ಈ ಮೂಲಕ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5 ಎಷ್ಟಾಗತಿ? 9, ಓಕೆ ರೀ. ಸೌದಿ ಅರೇಬಿಯಾ ಹಿಡ್ಕೊಂಡು 10 ಅನ್ನಂಗಿಲ್ಲ, 18 ಇಷ್ಟಿಟ್ಟನ, ಓಕೆ, 9. ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆದಂತಹ ನಂತರ ನಾಲ್ಕು ರಾಷ್ಟ್ರಗಳ ಪ್ರತಿನಿಧಿಗಳು ಮೊದಲ ಬಾರಿಗೆ ಬ್ರಿಕ್ಸ್ನ ಒಕ್ಕೂಟದ ಈ ಒಂದು ಸಚಿವರ ಮಟ್ಟದ ಸಭೆಯನ್ನು ಭಾಗವಹಿಸಿದರು. ಕ್ವಶನ್ ಕೇಳಿದ್ದಂತಹ ಒಂದು ಆನ್ಸರ್, ಮೊದಲ ಭಾಗವಹಿಸಿದಂತಹ ನಾಲ್ಕೇ ನಾಲ್ಕು ಏನಪ್ಪ ಅಂತಂದ್ರೆ ರಾಷ್ಟ್ರಗಳು ನೋಡಿ ಕೇಳಿದಾಗ ಈ ನಾಲ್ಕು ರಾಷ್ಟ್ರಗಳು. ಹಂಗಾರೆ ಸೌದಿ ಅರೇಬಿಯಾದಲ್ಲಿ ಹೋದಂತಂದ್ರೆ ಆಹ್ವಾನ ತಿರಸ್ಕರಿಸಿದಂತಹ ಅರ್ಜೆಂಟೀನಾ, ಇದು ಬಂತು ನೋಡ್ರಿ. ಆಹ್ವಾನವನ್ನು ತಿರಸ್ಕರಿಸ ನಾವು ಬರಂಗಿಲ್ಲ, ಯಾಕಂದ್ರೆ ಆ ಒಂದು ಆಹ್ವಾನ ನೀಡಿರ್ತಾರೋ ಅಲ್ಲಿ ಏನಪ್ಪ ಅಂದ್ರೆ ಈ ರೀತಿ ಇರಬೇಕು, ಈ ಕೆಲವೊಂದಿಷ್ಟು ಆರ್ಥಿಕ ಏನೇನೋ ಕೆಲವೊಂದಿಷ್ಟು ಟರ್ಮ್ಸ್ ಕೊಟ್ಟಿರ್ತಾರಲ್ಲ, ಅರ್ಹತೆಗಳನ್ನ ಕೊಟ್ಟಿರ್ತಾರ. ಆ ಅರ್ಹತೆಗಳಿಗೆ ಏನಪ್ಪ ಅಂದ್ರೆ ಬದ್ಧವಾಗಿ ಇದ್ರೆ ಮತ್ತೆ ನೀವು ಬರ್ಬೇಕು, ಎಲ್ಲಾರು ಏನು ನಾಟಕ ಮಾಡಿದ್ರೆ ನೀವು ಹೋಗಿಬಿಡ್ಬೇಕು ಅಂತ ಹೇಳ್ತಿರ್ತಾರೋ ಆ ಒಂದು ಇದ್ರ ಇದನ್ನ ಅರ್ಜೆಂಟೈನಾ ಏನಾಕೈತಿ, ನಮ್ಮನ್ನ ತಿರಸ್ಕರಿಸ್ತದ, ಆಹ್ವಾನವನ್ನ ತಿರಸ್ಕರಿಸ್ತೀವಿ, ಬೇಡ ನಮ್ಗೆ ವಾಲ್ಯ ಅಂತ ಅದ ವಾಲ್ಯ ಅಂದ್ರೆ ಬಿಡಂದು ಬಿಡ್ತೀವಿ. ಸೊ ಬಿಡಂದು ಬಿಡದಾಗ ಅದು ಏನಾಕೈತಿ, ಹೊರಗೆ ಹೋಗಿಬಿಡ್ತೈತಿ. ಅರ್ಜೆಂಟೈನಾ ದೇಶದಲ್ಲಿ ಸರ್ಕಾರದ ಬದಲಾವಣೆಯಾದಂತಹ ಹಿನ್ನೆಲೆಯಲ್ಲಿ ವಿದೇಶಾಂಗ ನೀತಿಯದಲ್ಲಾದಂತಹ ಬದಲಾವಣೆಯಿಂದಾಗಿ ಬ್ರಿಕ್ಸ್ ಒಕ್ಕೂಟದ ಸೇರ್ಪಡೆಯಿಂದ ಆಹ್ವಾನವನ್ನ ಏನ್ ಮಾಡೈತಿ, ತಿರಸ್ಕರಿಸ್ತದ. ತಿರಸ್ಕರಿಸತ್ರಿ ಬಾಲ್ ಎಂದೇ ಆದ್ರೂ ಕೂಡ ನೋಡ್ಬೇಕು ಇವನ್ನೆಲ್ಲ ಇಂಥವೆಲ್ಲ ಇಂಥ ಮಜದ ಇದ್ದು ಹಿಂಗ ಏನು ಗದ್ದಲಿರೋದ್ಲೆ, ಈ ಗದ್ದಲ್ದಾಗನ ಒಂದು ಮಾರ್ಸಿರ್ತೈತಿ, ಇಂಥ ಗದ್ದಲಿದ್ದಲ್ಲಿ ಒಂದು ಮಾರ್ಸಿರ್ತೈತಿ ರೀ. ಆದ್ರೆ ಇಲ್ಲಿ ಕೊಟ್ಟ ನೋಡ್ರಿ, ಅಧಿಕೃತವಾಗಿ ಸದಸ್ಯತ್ವ ಪಡೆಯದ, ಅಧಿಕೃತವಾಗಿ ಪಡೆದದ್ದು 4, ಓಕೆ, ತಿರಸ್ಕರಿಸಿದ್ದು 1. ಅಧಿಕೃತವಾಗಿ ಪಡೆಯದ ಸೌದಿ ಅರೇಬಿಯಾ ಇನ್ನೂ ಅಧಿಕೃತವಾಗಿ ಏನಪ್ಪ ಅಂದಾಗ ಸದಸ್ಯತ್ವವನ್ನು ಪಡೆದಿಲ್ಲ. January 1 ಟೈಮ್ ಕೊಟ್ಟಿದ್ದೀವನ್ನ, ನೀ ಅಧಿಕೃತವಾಗಿ ಪಡೆದಿಲ್ಲ, ಅದಕ್ಕೆ ನೀ ತೆಳಗದಿ, ನಾವೆಲ್ಲರೂ ಮ್ಯಾಗ ಹೋಗಿವಿ. ಕ್ಲಿಯರ್ ರೀ? ಓಕೆ. ವಿಶ್ವದ ಅತಿದೊಡ್ಡ ಮ್ಯೂಸಿಯಂ ಯಾವುದು ಆಗಲಿದೆ? ವಿಶ್ವದ ಇವು ಸ್ಪರ್ಧಾ ವಿಜೇತದ ಓದಿದವ್ರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ, ಇನ್ನೇನು ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆದರೂ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿರಲ್ಲ. ಸೊ ವಿಶ್ವದ ಅತಿದೊಡ್ಡ ಮ್ಯೂಸಿಯಂ ಯಾವುದು ಆಗಲಿದೆ ಅಂತ ಹಾಕಬೇಕಾಗಿತ್ತು. ಸೊ ವಿಶ್ವದ ಅತಿದೊಡ್ಡ ಮ್ಯೂಸಿಯಂ ಆಗಲಿರ್ತಕ್ಕಂತಹ ನವದೆಹಲಿಯ ಯುಗೇನ್ ಭಾರತ್ ಮ್ಯೂಸಿಯಂ, ಇದ್ರೊಳಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಯಾವ ಒಂದು ಉದ್ದೇಶದ ಮಾದರಿಯೊಂದಿಗೆ ಈ ಒಂದು ಮ್ಯೂಸಿಯಂನ ಸ್ಥಾಪನೆ ಮಾಡ್ತಾರಂತ ಕೇಳಿದಾಗ, ನೀವು ಇಲ್ಲಿ ನೋಡ್ರಿ, ಭಾರತದ 5,000 ಇತಿಹಾಸವನ್ನು ಸಾರುವ ವಿಶ್ವದ ಅತಿದೊಡ್ಡ ವಸ್ತು ಸಂಗ್ರಹಾಲಯ ಯಾಕೆ 25 ವೇಳೆಗೆ ನಿರ್ಮಿಸಲಾಗುವುದು. ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಪ್ಪಂದ ಏರ್ಪಟ್ಟಿತ್ತು. ಈ ಒಂದು ಸಂಬಂಧಕ್ಕೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಪ್ಪಂದ ಏರ್ಪಡ್ತದ. ಹಿಂಗೂ ಕ್ವಶನ್ ಕೇಳ್ಬೋದು. ಈ ಒಂದು ಮ್ಯೂಸಿಯಂಗೆ ಏನಪ್ಪ ಅಂದ್ರೆ ಯಾವ ಒಂದು ಮಾದರಿಯ ಅಂದ್ರೆ ಫ್ರಾನ್ಸ್ ದೇಶದ ಮಾದರಿಯಲ್ಲಿ ಇರ್ತಕ್ಕಂತಹ ಲವ್ರೇ ವಸ್ತು ಸಂಗ್ರಹಾಲಯ, ಲವ್ರೇ ವಸ್ತು ಸಂಗ್ರಹಾಲಯಕ್ಕಿಂತ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಇದಾಗಲದ. ಯಾವ ಒಂದು ದೇಶದ ಒಪ್ಪಂದದ ಮೇರೆಗೆ ಅಂದಾಗ ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಪ್ಪಂದ ಏರ್ಪಟ್ಟದ ಈ ಒಂದು
ವಸ್ತು ಸಂಗ್ರಹಾಲಯಕ್ಕೋಸ್ಕರ. ಓಕೆ ನೋಡ್ರಿ, ನಾವು ಕೇವಲ ದ್ವಾರದೇವದ ಸಾಂದೇವದ ನೋಡ್ಕೋ ಕೂತ್ರ ಆಗಂಗಿಲ್ಲ, ಅದರ ವಿಶೇಷವನ್ನು ನೋಡ್ಕೋಬೇಕಾಗ್ತದ. ಇದು ದೆಹಲಿಯಲ್ಲಿ ಇರ್ತದ, ನವ ದೆಹಲಿಯಲ್ಲಿ ಇರ್ತದ, ಇದು ಕೂಡ ಇಂಪಾರ್ಟೆಂಟ್ ಆದಂತಹ ವಿಷಯ ಆಗ್ತದೆ ಸ್ನೇಹಿತರೆ. ಇದಾಗಿರ್ತದ ಸ್ಪರ್ಧಾ ವಿಜೇತದ ಜುಲೈ ತಿಂಗಳಿನ ಮೂರನೇ ಭಾಗ. ನೋಡಿ ಸ್ನೇಹಿತರೆ, ಒಂದ ಭಾಗದ ನಿಮ್ಗೆ ಪೂರ್ತಿ ಮುಗಿಸಿ ಹೋತಂದ್ರೆ ನಿಮಗೂ ಕೇಳಕ್ಕೆ ಇಂಟ್ರೆಸ್ಟ್ ಬರಂಗಿಲ್ಲ, ನನಗೂ ಇಲ್ಲಿ ರೀತಿ ಕ್ಲಿಯರ್ ಕಟ್ ಆಗಿ ಹೇಳಕ್ಕೆ ಅರ್ಥ ಮಾಡ್ಸಕ್ಕೆ ಇಂಟ್ರೆಸ್ಟ್ ಆಗಂಗಿಲ್ಲ. ಅದೊಂದು ನಿಟ್ಟಿನಾಗ ಈ ಭಾಗಗಳನ್ನ ಮಾಡ್ಕೋತೇನೆ, ಒಟ್ಟ ಮಿಸ್ ಆಗಂಗಿಲ್ಲರಿ. ಜುಲೈ ಪೂರ್ತಿ ಮುಗಿಸ್ಕೊಡ್ತೇನೆ. ಹಿಂದೆ ಏನದಲ್ಲ ಏಪ್ರಿಲ್ ಮೇ ಜೂನ್ ಇವನಷ್ಟು ಜನವರಿಯಿಂದ ಇಲ್ಲಿ ತನಕ ತಂದು ಹಚ್ಚುವಂತಹ ಕರ್ತವ್ಯ ನಾ ಮಾಡ್ತೀನಿ. ಎಲ್ಲ ವಿಡಿಯೋಗಳಿಗೆ ನಿಮ್ಗೆ ಸಹಕಾರ ಇರಬೇಕು, ನಿಮ್ಮ ಆಶೀರ್ವಾದ ಇರಬೇಕಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ ರೀತಿ ನನ್ನ ವಿಡಿಯೋವನ್ನ ಹೆಚ್ಚು ಹೆಚ್ಚಾಗಿ ನೋಡಿ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕ್ರಿ, ಏನೇನು ಬೇಕನ್ನೋದು ಕಮೆಂಟ್ ಸೆಕ್ಷನ್ ಕೇಳಿದಾಗಿದ್ರೆ ನಾನು ನೀವು ಹೇಳಿದಂತಹ ವಿಡಿಯೋವನ್ನ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೊ ಇಷ್ಟು ಮಾತ್ರ ನಮ್ದು ಖಾತ್ರಿ ರೀ. ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಯುವ ಸ್ಪರ್ಧಾತ್ಮಿಗಳಿಗೆ ನಮಗೆ ಕೇಳ್ಕೊಳ್ಳೋದಿಷ್ಟ. ನಮ್ಮದೇ ಆದಂತಹ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ನಲ್ಲಿ ಇರ್ತಕ್ಕಂಥ ಒಂದು ಆ್ಯಪ್ ಅದ, ಮೈ ಟಾರ್ಗೆಟ್ ಆ್ಯಪ. ಸೊ ಬೇಕಾದರೆ ನೀವು ಅಲ್ಲಿ ಹೋಗಿ ಆ ಆ್ಯಪನ್ನು ತೆಗೆದುಕೊಂಡು ಎಲ್ಲ ಸಂಪೂರ್ಣವಾದ ತರಗತಿಯನ್ನು ವೀಕ್ಷಣೆ ಮಾಡುವುದರ ಕುರಿತು. ಸೊ ನಮಗೆ ಸಹಕಾರ ಕೊಡಿ, ನಿಮ್ಮ ಪ್ರೀತಿ ವಿಶ್ವಾಸದೊಂದಿಗೆ ಮತ್ತಷ್ಟು ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳೆಯಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.